ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎರಡು ಗಂಟೆಯಲ್ಲಿ ಪ್ರೀತಿಸಿದ ಹುಡುಗಿಯನ್ನು ಹುಡುಕಲು ಈ ಹುಡುಗ ಮಾಡಿದ ಕೆಲಸ ಏನು ಗೊತ್ತಾ ಇದುವರೆಗೂ ಯಾರೂ ಈ ರೀತಿ ಮಾಡಿಲ್ಲ ನಮಸ್ತೆ ಸ್ನೇಹಿತರೆ ಮೊದಲ ನೋಟದ ಪ್ರೇಮ ಕಥೆಗಳನ್ನ ನಾವು ಹಲವು ಸಿನಿಮಾಗಳಲ್ಲಿ ನೋಡಿರ್ತೇವೆ ಹಾಗೂ ನೈಜ ಪ್ರಸಂಗಗಳಿಂದಲೂ ಕೇಳಿರ್ತೇವೆ ನಾವು ಈಗ ಕೇಳುವ ಈ ಹುಡುಗನ ಪ್ರೇಮ ಕಥೆ ಅಂತ ಈ ಹುಡುಗನಿಗೂ ಕೂಡ ಹುಡುಗಿಯ ಮೇಲೆ ಮೊದಲ ನೋಟದಲ್ಲಿ ಪ್ರೀತಿ ಹುಟ್ಟಿದ್ದು ಇನ್ನು ಆ ಹುಡುಗಿಗೂ ಕೂಡ ಈ ಹುಡುಗನ ಮೇಲೆ ಮೊದಲ ನೋಟದಲ್ಲಿ ಕ್ರಶ್ ಆಗಿತ್ತು ಇಬ್ಬರು ಕಣ್ಣಲ್ಲೇ ಮಾತನಾಡಿದ್ರು ಆದರೆ ಇಬ್ಬರು ಕೆಲವೇ ಕ್ಷಣಗಳಲ್ಲಿ ದೂರವಾದ್ರು ನಂತರ ಈ ಹುಡುಗ ಮೊದಲ ನೋಟದಲ್ಲಿ ಸೆಳೆದ ಹುಡುಗಿಯನ್ನ ಹುಡುಕಲು ಮಾಡಿದ ಪ್ರಯತ್ನ ಮಾತ್ರ ಎಲ್ಲ ಆಶ್ಚರ್ಯ ಪಡುವಂತೆ ಮಾಡ್ತದೆ ಈ ಹುಡುಗನ ಹೆಸರು ಬಿಶ್ವಜಿತ್ ಎಪ್ಪತ್ತು ವರ್ಷದ ಯುವಕ ಸರ್ಕಾರಿ ಉದ್ಯೋಗದಲ್ಲಿದ್ದಾನೆ ಈತ ಕಳೆದ ತಿಂಗಳಲ್ಲಿ ಲೋಕಲ್ ಸ್ಟೇಷನ್ ನಲ್ಲಿ ತಾರಾಪೀಠ ಎಂಬಲ್ಲಿಗೆ ಹೋಗಲು ರೈಲು ಹತ್ತಾನೆ ಈತ ಹತ್ತಿದ ಕಂಪಾರ್ಟ್ಮೆಂಟ್ ನಲ್ಲಿಯೇ ಒಬ್ಬ ಯುವತಿ ಕೂಡ ಹತ್ತಾಳೆ ಇದನ ಅದೃಷ್ಟ ಎಂಬಂತೆ ಆ ಹುಡುಗಿ ಕೂಡ ಎದುರಿನ ಸೀಟ್ ನಲ್ಲಿ ಕುಳಿತುಕೊಳ್ತಾಳೆ ಸುಂದರವಾದ ಈ ಹುಡುಗಿಯನ್ನ ನೋಡಿ ಆ ಹುಡುಗ ಆಕರ್ಷಿತನಾಗಿ ಪದೇ ಪದೇ ಹುಡುಗಿಯ ಕಡೆ ನೋಡ್ತಿರ್ತಾನೆ ಹೀಗೆಲ್ಲ ಮಾಡುದು ಹುಡುಗಿಗೆ ಇಷ್ಟವಾಗ್ತಿಲ್ಲ ಅಂತ ಎನಿಸಿ ಸ್ವಲ್ಪ ಸಮಯ ಸುಮ್ಮನಾಗ್ತಾನೆ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಮನಸ್ಸು ತಡೆಯದೆ ಮತ್ತೆ ಆ ಹುಡುಗಿಯನ್ನ ನೋಡ್ಲಿಕ್ಕೆ ಪ್ರಾರಂಭಿಸ್ತಾನೆ ಈ ಬಾರಿ ಆ ಹುಡುಗಿ ಕೂಡ ಹುಡುಗನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾಳೆ ಈತನನ್ನ ನೋಡಿ ಮುಗುಳು ನಗೆ ಬೀರ್ತಾಳೆ ಅಲ್ಲಿಗೆ ಇಬ್ಬರಿಗೂ ಮೊದಲ ನೋಟದಲ್ಲಿ ಪ್ರೀತಿ ಹುಡ್ತದೆ ಸತತ ಎರಡು ಗಂಟೆ ಜರ್ನಿಯಲ್ಲಿ ಇಬ್ಬರು ಕಣ್ಣಲ್ಲೇ ಮಾತನಾಡಿಕೊಳ್ತಾರೆ ಪ್ರೀತಿಸಲು ಪ್ರಾರಂಭಿಸ್ತಾರೆ ಇಬ್ಬರಿಗೂ ಮೊದಲ ನೋಟದಲ್ಲೇ ಪ್ರೀತಿ ಚಿಗುರುತ್ತದೆ ನಂತರ ಈ ಹುಡುಗಿ ತನ್ನ ನಿಲ್ದಾಣದಲ್ಲಿ ಇಳಿತಾಳೆ ಹುಡುಗಿ ಪೋಷಕರ ಜೊತೆ ಇದ್ದ ಕಾರಣ ಮಾತನಾಡಿಸಲು ಆಗಲ್ಲ ಹುಡುಗಿ ಇಳಿದು ಹೋಗುವಾಗ ಫೋನ್ ನಂಬರ್ ಕೇಳಲು ಪ್ರಯತ್ನ ಪಡ್ತಾಳೆ ಆದ್ರೆ ಇಬ್ಬರಿಗೂ ಫೋನ್ ನಂಬರ್ ವಿನಿಮಯ ಮಾಡಿಕೊಳ್ಳಲು ಆಗಲ್ಲ ನಂತರ ವಿಶ್ವಜಿತ್ ಹುಡುಗಿಯ ಪ್ರೀತಿಯಲ್ಲಿ ಮುಳುಗ್ತಾನೆ ಹೇಗಾದ್ರೂ ಮಾಡಿ ಹುಡುಗಿಯನ್ನ ಮತ್ತೆ ಮೀಟ್ ಮಾಡ್ಬೇಕು ಅಂತ ಪ್ರಯತ್ನಿಸ್ತಾನೆ ಆದ್ರೆ ಹೇಗೆ ಈ ಹುಡುಗಿಯನ್ನ ಮತ್ತೆ ಹುಡುಕುವುದು ಅಂತ ತಿಳಿಯಲ್ಲ ಆಗ ವಿಶ್ವಜಿತ್ಗೆ ಒಂದು ಐಡಿಯಾ ಹೊಳಿತದೆ ವಿವರಗಳನ್ನೆಲ್ಲ ನೀಡಿ ನಾಲ್ಕು ಸಾವಿರದಷ್ಟು ಪೋಸ್ಟ್ಗಳನ್ನು ಪ್ರಿಂಟ್ ಮಾಡಿಸ್ತಾನೆ ಅಂಟಿಸ್ತಾನೆ ಮನೆಯವರೆಲ್ಲ ಹುಚ್ಚ ಅಂತ ಕರೆದ ಮೇಲೆ ತಲೆ ಕೆಡಿಸಿಕೊಳ್ಳಲ್ಲ ನಂತರ ತಾನು ಒಂದು ಧರಿಸಿದ ಕೆಂಪು ಟಿ ಶರ್ಟ್ ಧರಿಸಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ತಾನೆ ಆ ವಿಡಿಯೋಗೆ ಕೊನ್ನಗಾರ್ ಅಂತ ಹೆಸರಿಟ್ಟಿದ್ದಾನೆ ಇಷ್ಟೆಲ್ಲ ಮಾಡಿದ್ರು ಕೂಡ ಇದುವರೆಗೆ ಈ ಹುಡುಗನಿಗೆ ತಾನು ಮೊದಲ ನೋಟದಲ್ಲಿ ಪ್ರೀತಿಸಿದ ಹುಡುಗಿಯ ಬಗ್ಗೆ ಯಾವುದೇ ಮಾಹಿತಿ ದೊರೆತಿಲ್ಲ